ಎಂದರು. ನಾವು 10 ಜನನು ಹೋಲ್ಸೇಲ್ ಪಂಚರ್ರು, ನೀವು ಯಾರು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀರಾ ಅಂದರು. ಎಲ್ಲರು ಎಸ್ ಮೇಡಮ್ ಅಂದ್ವಿ. ಓಕೆ ಮೇಕಪ್ ಹಾಕೊಂಡ್ ಬನ್ನಿ ಅಂದರು. ಫಸ್ಟು ಮೇಕಪ್ ಚಾರಲ್ಲಿ ಕೂತಿದ್ದು ನಾನು, ಹಿಂದೆ ಉಡುಗಲಾಗದೆ. ಆಗ ಗೊತ್ತಾಯಿತು ಆ ಸೀನು ಆಶ್ರಮದ ಸೀನ್ ಅಂತೆ, ಗುರುಕುಲ ಅಂತೆ, ನಾವೆಲ್ಲ ತಲೆ ಬೋಡಿಸ್ಕೋಬೇಕಂತೆ. ನಾನು ತಿರುಗಿ ನೋಡ್ತೀನಿ, ಅವರೆಲ್ಲ ಮಾಯ ಆಗ್ಬಿಟ್ಟಿದ್ದಾರೆ. ನಾನು ಒಬ್ಬನಿಗೆ ಮಾತ್ರ ಫುಲ್ ಬೋಡಿಸ್ಬಿಟ್ರು ಸರ್. ಅಲ್ಲೇನೋ ಶೂಟಿಂಗ್ ಆಯಿತು ಸರ್ ಗುಂಪಲ್ ಗೋವಿಂದ. ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ತೀನಿ, ಎಲ್ಲರೂ ರೇಗಿಸ್ತವ್ರೆ. ಇವ್ರು ಎಲ್ಲರಿಂದನೂ ಬಚ್ಚಿಕೊಂಡು ಓಡಾಡ್ತಿದ್ದೀನಿ ನಾನು. ಒಂದು ಅಂಪೈರ್ ಕ್ಯಾಪ್ ಬರ್ತಾ ಇದ್ದಾಗ ಅದನ್ನ ಹಾಕ್ಕೊಂಡು ಬಚ್ಚಿಕೊಂಡು ಹೋಗ್ತಾ ಇದ್ದೀನಿ. ಕ್ಲಾಸಲ್ಲಿ ಸುಮ್ಮನೆ ಇರ್ತಾರೆ, ಹೊರಗಡೆ ಬಂದರೆ ತಲೆ ಮೇಲೆ ತಬಲ ಹೊಡಿಯಕ್ಕೆ ಕಾಯ್ತಾ ಇದ್ದಾರೆ ಇವರು. ನಾನೇನು ಮಾಡಿದೆ, ಇವರಿಂದ ಹೆಂಗಾದ್ರು ತಪ್ಪಿಸ್ಕೋಬೇಕು ಅಂತ ನಮ್ಮ ಸ್ಕೂಲಲ್ಲಿ ಫಸ್ಟ್ ಫ್ಲೋರಲ್ಲಿ ಒಂದು ಲೈಬ್ರರಿ ಇತ್ತು ಸರ್, ಸ್ಕೂಲ್ ಲೈಬ್ರರಿ. ಅದರ ಒಳಗೆ ಹೋಗಿ ಕೂತ್ಬಿಡ್ತಿದ್ದೆ ಲಂಚ್ ಅವರಲ್ಲಿ. ಅಲ್ಲಿ ಸಿಕ್ತು ನೋಡಿ ಆ ನಿಧಿ. ರಾಮ ಸಿಕ್ಕಿದ್ರು, ಕೃಷ್ಣ ಸಿಕ್ಕಿದ್ರು, ರಾಮಕೃಷ್ಣ ಸಿಕ್ಕಿದ್ರು, ಅರ್ಜುನ ಸಿಕ್ಕದ, ಅಭಿಮನ್ಯು ಸಿಕ್ಕಿದ್ರು, ಜಾರತುಷ್ಟ್ರ ಸಿಕ್ಕಿದ್ರು, ಜೀಸಸ್ ಸಿಕ್ಕಿದ್ರು, ಪೈಗಂಬರ್ ಸಿಕ್ಕಿದ್ರು ಒಂದು ಕಡೆ, ಇನ್ನೊಂದು ಕಡೆ ಟಾರ್ಜಾನ್, ಫ್ಯಾಂಟಮ್, ಮ್ಯಾಂಡ್ರಾಕ್, ಟಿಂಟಿನ್, ಬಹದ್ದೂರ್, ಇನ್ನೊಂದು ಕಡೆ ಗಾಂಧಿ, ಬಸವಣ್ಣ, ಎಮರ್ಸನ್. ಅವರೆಲ್ಲ ಒಳಗೆ ಹೋಗಿ 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 ಇವತ್ತು ಈ ಶ್ರೇಷ್ಠರು ಮಾಡಿರುವಂಥ ಪುಸ್ತಕಗಳವರೆಗೆ ನೀವೆಲ್ಲ ಸೇರಿ ನನ್ನ ಯೋಚನೆ ಮಾಡೋ ರೀತಿಯನ್ನು ಕಲ್ಪಿಸ್ಕೊಟ್ರಿ. ಹಾಗಾಗ ಎಲ್ಲ ಬರಹಗಾರರಿಗೂ, ಆ ಎಲ್ಲ ಪುಸ್ತಕಗಳಿಗೂ ಇವತ್ತು ರಿಲೀಸ್ ಆಗಿರೋ 10 ಪುಸ್ತಕಗಳು ನನ್ನ ವಂದನೆಗಳು. ಈ ಥರ ಒಂದು ಬುಕ್ ರಿಲೀಸ್ ಫಂಕ್ಷನ್ ಎಲ್ಲಿ ಸರ್ ಕಲ್ಪಿಸ್ಕೊಳಕ್ಕಾಗತ್ತೆ? ಈ ಥರ ಒಂದು ಟ್ರೈಲರ್ ಒಂದು ಬುಕ್ಗೆ ಅಷ್ಟು ಕ್ರಿಯೇಟಿವ್ ಆಗಿ, ಆ ಬುಕ್ ಏನು, ಅದು ಯಾವುದರ ಬಗ್ಗೆ ಅಂತ ಯೋಚನೆ ಮಾಡಿದಾರಲ್ಲ ಶ್ರೀನಿವಾಸನ್ ತಂಡ, ಅವರಿಗೆ ಮತ್ತೆ ಈ ಥರ ಒಂದು ಯೋಚನೆ, ಇದರ್ ಅಬು ಶುಡ್ ಗೋ ಟು ಮೌಂಟನ್ ಆರ್ ಮೌಂಟನ್ ಶುಡ್ ಕಮ್ ಟು ಅಬು ಅಂತ ಹೇಳ್ತಾರೆ. ನಾವೆಲ್ಲ ಲೈಬ್ರರಿ ಬುಕ್ ಸ್ಟೇಷನ್ ಅಂತ ಒದ್ದಾಡ್ತಿದ್ವಿ ಸರ್, ನೀವೆಲ್ಲ ಮಾಡಬೇಕಾಗಿಲ್ಲ. ಒಂದು ಫೋನ್ ಮಾಡಿ, ನಿಮ್ಗೆ ಯಾವ ಬುಕ್ ಬುಕ್ ಅದನ್ನು ಕಳಿಸ್ಕೊಡ್ತಾರೆ ವೀರಲೋಕ ಅವರು. ಇದಕ್ಕಿಂತ ಏನು ಬೇಕು ನಿಮಗೆ? ಹಾಗಾಗಿ ದಯವಿಟ್ಟು ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಎಷ್ಟೋ ಜನ ಹೇಳ್ತಾರೆ ಸರ್ ನಾನು ಬುಕ್ ಓದಲ್ಲ, ನಾನು ಓದಿಲ್ಲ ಅಂತ. ಯು ಆರ್ ಅಟ್ ಅ ಫ್ಯಾಂಟಾಸ್ಟಿಕ್ ಪಾಯಿಂಟ್ ಮ್ಯಾನ್, ಸ್ಟಾರ್ಟ್ ನೌ. ನಮಗೆ ಸಿಕ್ಕಿದಂಥ ಅದೇ ನಿಧಿ ನಿಮಗೆ ಸಿಗುತ್ತೆ, ಅದೊಂದು ಅದ್ಭುತ ರೀ. ಒಂದು ಬುಕ್ಕನ್ನು ಓದೋದು, ನಿಮ್ಗೆ ಇಷ್ಟವಾದ ಲೈನನ್ನು ಅಂಡರ್ಲೈನ್ ಮಾಡೋದು, ಅದರ ಪಕ್ಕ ನಿಮ್ಮ ಕಮೆಂಟ್ ಬರೆಯೋದು, ಅಮ್ಮ ಕಾಫಿ ಕರೆದಾಗ ಆ ಕಿವಿನ ಹಿಂಡಿ ಅಲ್ಲೊಂದು ಬುಕ್ ಮಾರ್ಕ್ ಮಾಡಿ ಹೋಗೋದು, ಆ ಅನುಭವ ನಿಮಗೂ ಸಿಕ್ಕಲಿ. ಅದ್ಭುತವಾದಂಥ ನಿಧಿಗಳು ನಿಮಗೆ ಸಿಗುತ್ತೆ ಬುಕ್ಸ್ ಓದೋ ಮೂಲಕ. ದಯವಿಟ್ಟು ಮಿಸ್ ಮಾಡಬೇಡಿ. ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸರಿಯಾದ ಪುಸ್ತಕಗಳನ್ನು ಓದಿ ವೀರಲೋಕ ನಿಮಗೆ ಸಹಾಯ ಮಾಡುತ್ತೆ. ಈ ಅದ್ಭುತವಾದಂಥ ಕಲ್ಪನೆ ರೂವಾರಿಯಾದ ನಮ್ಮ ವೀರಪುತ್ರ ಶ್ರೀನಿವಾಸ್ ಮತ್ತು ವೀರಲೋಕಕ್ಕೆ ಅಭಿನಂದನೆಗಳು. ಮೋ ಪಾವಟಿಯು, ಮೋ ಪಾವಟಿಯು, ಮೋ ಪಾವಟಿಯು. ಥ್ಯಾಂಕ್ ಯು ಸುದೀಪ್. ಇವತ್ತು ನನ್ನ ಬುಕ್ ರಿಲೀಸ್ ಆದರೆ ನನಗೆ ಗೊತ್ತಿರಲಿಲ್ಲ. ಜಮೀಲ್ ಅವರಿಗೆ ನಾನೊಂದು ಬುಕ್ ಬರ್ಕೊಡ್ತೀನಿ ಅಂತ ಹೇಳಿದ್ದೆ, ಆ ಕೆಲಸ ನಡೀತಾ ಇದೆ, ಅದನ್ನು ಫಸ್ಟ್ ರಿಲೀಸ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಆದರೆ ಅವರು ದೊಡ್ಡ ಮನಸ್ಸು ಮಾಡಿ ಈ ಟ್ರೇಲರ್ ಥರ ಈ ಬುಕ್ ಬಂದಿದೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ವಿಕ್ರಾಂತ್ ರೋಣ ಅವರು ನಮ್ಮ ಜೊತೆ ಇದ್ದಾರೆ. ಹೋಗಕ್ಕೆ ಮುಂಚೆ